ನಮಸ್ಕಾರ. ನಮ್ಮ ವ್ಲಾಗಲ್ಲಿ ಇವತ್ತಿನವರೆಗೆ ನಾವು ಯೂಶ್ವಲಿ ಯಾವುದಾದ್ರೂ ಒಂದು ಪ್ಲೇಸಸ್ ಅಥವಾ ಮನೆ ಫಂಕ್ಷನ್ಸು ಇಂಥದ್ದನ್ನು ಕವರ್ ಮಾಡ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ನಾವು ಒಂದು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ, ನಮ್ಮ ಮೇಜರ್ ಕನ್ಸರ್ನ್ ಈಗಿದ್ದ ಜನ್ರೇಷನ್, ಇದು ಮೋಸ್ಟ್ ಆಫ್ ಅಸ್ ಯಂಗ್ಸ್ಟರ್ಸ್, ಇದು ಇಶ್ಯೂ ಏನಂತ ಹೇಳಿದರೆ ಓವರ್ ವೆಯ್ಟ್ ಅಥವಾ ವೆಯ್ಟ್ ಲಾಸ್. ಈ ಓವರ್ ವೆಯ್ಟ್ ವೆಯ್ಟ್ ಲಾಸ್ ಯಾಕಾಗಿದೆ ಈಗಿನ ಜನ್ರೇಷನ್ ಅಲ್ಲಿ ಅಂತ ಹೇಳಿದರೆ, ಮೇನ್ಲಿ ನಮ್ಮದು ಬದಲಾದ ಜೀವನ ಶೈಲಿ ಮತ್ತು ಬದಲಾದ ಆಹಾರ ಪದ್ಧತಿ, ಚೇಂಜ್ ಇನ್ ಅವರ್ ಲೈಫ್ ಸ್ಟೈಲ್. ಸೊ ಇದು ಯಾವ ರೀತಿ ಅಂತ ಹೇಳಿ ಜಸ್ಟ್ ಕ್ವಿಕ್ಕಾಗಿ ನಾವು ಒಂದು ಕಂಪ್ಯಾರಿಷನ್ ಮಾಡ್ಕೊಳ್ಳುವ. ಹಿಂದಿನ ಜನ್ರೇಷನ್, ಫಾರ್ ಎಕ್ಸಾಂಪಲ್, ಒಂದು 40-50 ವರ್ಷ ಹಿಂದಿನ ಜನ್ರೇಷನ್ ಮತ್ತು ನಮ್ಮನ್ನು ಕಂಪೇರ್ ಮಾಡ್ಕೊಳ್ಳುವ, ಅವರ ಲೈಫ್ ಸ್ಟೈಲ್ ಹೇಗಿತ್ತು? ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವರು ಎದ್ದೇಳ್ತಿದ್ರು, ಸೇ ಅರೌಂಡ್ 4:30-5 o'clock, ಮತ್ತು ಅವರು ಒಂದಿಷ್ಟು ಕೆಲಸ ಮಾಡಿ ತೋಟದ್ದು ಅಥವಾ ಗದ್ದೆ ಅಥವಾ ಮನೆ ಏನೋ ಒಂದು ಕೆಲಸ ಮಾಡಿಕೊಂಡು ಬಂದು ಫ್ರೆಶಪ್ ಆಗಿ ಒಂದು 7:30-8 o'clock ಒಳಗಡೆ ಅವರ ಬ್ರೇಕ್ಫಾಸ್ಟ್ ಮುಗಿಸಿ ಅವ್ರದ್ದು ಡೈಲಿ ರುಟೀನಿಗೆ ಕೆಲಸಕ್ಕೆ ಹೋಗ್ತಿತ್ತು. ಮತ್ತು ಅರೌಂಡ್ 12:30-1 o'clock ಒಳಗಡೆ ಲಂಚ್ ಮಾಡಿಕೊಂಡು ಒಂದು ಕ್ವಿಕ್ ನ್ಯಾಪ್, ಸಣ್ಣದಾಗಿ ಒಂದು ರೆಸ್ಟ್ ಮಾಡಿಕೊಂಡು, ಆಮೇಲೆ ಈವ್ನಿಂಗ್ 4:30 ಒಂದು ಉಪಹಾರ ಸೇವನೆ ಮಾಡಿಕೊಂಡು, ಆಮೇಲೆ ನೈಟ್ 7:30-8 o'clock ಒಳಗಡೆ ಅವರ ಡಿನ್ನರ್ ಮುಗಿಸಿ ಅವರು ಬೇಗ ಅರೌಂಡ್ 8:30-9 o'clock ಒಳಗಡೆ ಮಲಗ್ತಿದ್ರು. ಬಟ್ ನಮ್ಮದು ಈಗಿದ್ದು ಲೈಫ್ ಸ್ಟೈಲ್ ಹೇಗಿದೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಿದೆ. ಬೆಳಿಗ್ಗೆ ಏಳೋದೇ ನಾವು 8 o'clock, 9 o'clock, ಸಂಡೆ ಅಂತ ಹೇಳಿದರೆ ಹೇಳೋದೇ ಬೇಡ, 10, 11 o'clock ಆಗ್ತದೆ. ಮಧ್ಯಾಹ್ನ ಊಟ ಅಂತೂ ಇರ್ರೆಗ್ಯುಲರ್, ಒಂದಿನ 2 ಗಂಟೆ, ಒಂದಿನ 4 ಗಂಟೆ, ಈವ್ನಿಂಗ್ ಕಾಫಿ ಟೀ ಇದ್ದರೆ ಇರುತ್ತೆ, ಇಲ್ಲಾದರೆ ಇಲ್ಲ. ರಾತ್ರಿ ಅಂತೂ ಡಿನ್ನರ್ ನಾವು 10 o'clock, 11 o'clock ಮಾಡಿ ಸ್ಟ್ರೈಟ್ ಅವೇ ನಾವು ವಿ ಗೋ ಟು ಬೆಡ್, ಮಲಗ್ತೇವೆ ನಾವು. ಸೊ ಅಲ್ಲೇ ನಮ್ಮದು ಮೇಜರ್ ಕನ್ಸರ್ನ್ ಇರುವಂಥದ್ದು, ಮೇಜರ್ ಪ್ರಾಬ್ಲಮ್ ಬರುವಂಥದ್ದು. ಎರಡನೇದೇನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ಒಂದು ಲೇಡೀಸ್ ಯೂಶ್ವಲಿ ಅಡುಗೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು 100-200 meters ದೂರ ವಾಕಿಂಗ್ ಹೋಗಿಕೊಂಡು ಓಪನ್ ವೆಲ್ಲಿಂದ ನೀರನ್ನು ಎಳ್ಕೊಂಡು ತರ್ತಿದ್ರು. ಸೊ ಅಟ್ಲೀಸ್ಟ್ ಅವರ ಬಾಡಿ ಒಂದಿಷ್ಟು ಸ್ವಲ್ಪ ಎಕ್ಸಸೈಸ್ ಆಗ್ತಿತ್ತು. ಬಟ್ ಈಗ ಏನಂತ ಹೇಳಿದರೆ, ಎವ್ರಿಥಿಂಗ್ ಹೇಗಿದೆ ಅಂತ ಹೇಳಿದರೆ, ನಮ್ಮ ಕಿಚನಲ್ಲಿಯೇ ನಮಗೆ ಕೈಗೆಟಕುವ ಸ್ಥಳದಲ್ಲಿಯೇ ಇದೆ. ಕುಡಿಯೋ ನೀರು ಮಾತ್ರ ಅಲ್ಲ, ಪಾತ್ರೆ ತೊಳೆಯುವ ನೀರು ಕೂಡ ಕಿಚನಲ್ಲೇ ಅವೈಲೇಬಲ್ ಇದೆ. ಸೊ ಎರಡೂ ಟಾಸ್ಕ್ ಒಂದೇ ಕಡೆ ನಡೀತದೆ, ಅಂದರೆ ನಮಗೆ ಬಾಡಿಗೆ ಯಾವುದೇ ರೀತಿಯ ಒಂದು ಎಕ್ಸಸೈಸಲ್ಲಿ ಸಿಗ್ತಾ ಇಲ್ಲ. ಮೂರನೇದೇನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ನಾವು ಫುಡ್ಡನ್ನು ಕನ್ಸ್ಯೂಮ್ ಮಾಡಬೇಕಾದ್ರೆ ನೆಲದಲ್ಲೇ ಕೂತ್ಕೊಂಡು ಮಾಡ್ತಿದ್ವಿ. ಈಗ ಏನಂತ ಹೇಳಿದರೆ, ನಾವು ಸೋಫಾ ಚೇರ್ ಆ ರೀತಿ, ಅದು ಸಹ ಸೋಫಾ ಚೇರ್ ಮೇಲೆ ಮಾತ್ರ ಕೂತ್ಕೊಂಡ್ರೆ ಸಾಕಾಗೋದಿಲ್ಲ, ಮೊಬೈಲ್ ನೋಡಿಕೊಂಡು, ಟಿವಿ ನೋಡಿಕೊಂಡು ನಾವು ಫುಡ್ಡನ್ನು ಸೇವನೆ ಮಾಡ್ತೇವೆ ಅಂತ ಹೇಳಿದರೆ, ಹಿಂದೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಮ್ಮ ಫೋಕಸ್ ನಮ್ಮ ಪ್ಲೇಟ್ ಮೇಲೆ ಇರ್ತಿತ್ತು. ಆದರೆ ಈಗ ಹೇಗಂತ ಹೇಳಿದರೆ, ನಾವು ಮೊಬೈಲ್ ನೋಡ್ತಾ ಇದ್ದರೆ ನಮ್ಮ ಪ್ಲೇಟಲ್ಲಿ ಏನು ಐಟಮ್ ಇದೆ ಅಂತಲೇ ನಮಗೆ ಗೊತ್ತಿರೋದಿಲ್ಲ. ಟಿವಿ ಮೊಬೈಲ್ ನೋಡ್ತಾ ಇದ್ದರೆ ಕನ್ಸ್ಯೂಮ್ ಮಾಡೋದಂತೂ ಹೇಳೋದೇ ಬೇಡ. ಯಾರಾದರೂ ನಮಗೆ ಸರ್ವ್ ಮಾಡ್ತಾ ಇದ್ದರೆ ಹೇಳಿದರೆ, ನಮ್ಮ ಹೊಟ್ಟೆ ಒಳಗಡೆ ಅಷ್ಟು ಕೆಪಾಸಿಟಿ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ನಾವು ತಿಂತಾ ಹೋಗ್ತೇವೆ, ಆಲ್ಮೋಸ್ಟ್ ಇಲ್ಲಿವರೆಗೆ ನಾವು ತಿಂತೇವೆ, ಆಮೇಲೆ ವಿ ರಿಯಲೈಸ್ ನಾವು ತಿಂದದ್ದು ಜಾಸ್ತಿ ಆಯಿತು ಅಂತ ಹೇಳಿ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಎಕ್ಸಾಂಪಲ್ಸ್ ನಮ್ಮದು ಓವರ್ ವೆಯ್ಟ್ ಅಥವಾ ಹೆಲ್ತ್ ಇಶ್ಯೂಸ್ ಆಗಲಿಕ್ಕೆ ಅಥವಾ ವೆಯ್ಟ್ ಲಾಸ್ ಆಗದೇ ಇರುವುದಕ್ಕೆ ಎಲ್ಲ ಇಂಥದ್ದು. ಸೊ ನಾವು ಇದನ್ನು ಹೇಗೆ ಮಾಡ್ಬೋದು, ಚೇಂಜಸ್ ಏನು ಮಾಡ್ಬೋದು ಅಂತ ಹೇಳಿ, ಮೇನ್ ಆಗಿರುವಂಥದ್ದು ಏನಂತ ಹೇಳಿದರೆ, ನಾವು ಸ್ವಲ್ಪ ಬೆಳಿಗ್ಗೆ ಬೇಗ ಏಳುವಂಥ ಒಂದು ಅಭ್ಯಾಸ ಮಾಡ್ಕೊಳ್ಬೋದು. ಮಾರ್ನಿಂಗ್ ಒಂದು ವಾಕ್ ಹೋಗ್ಬೋದು ಅಥವಾ ಒಂದು ಯೋಗಾಭ್ಯಾಸ ಮಾಡುವಂಥದ್ದೊಂದು ಪ್ರಯತ್ನವನ್ನು ಮಾಡ್ಬೋದು. ಫುಡ್ ಹ್ಯಾಬಿಟ್ಸು ಸಾಧ್ಯವಾದಷ್ಟು ನಾವು ಹೆಲ್ತಿ ಫುಡ್ಡನ್ನು, ಈಗ ನಮ್ಮದು ಏನಂತ ಹೇಳಿದರೆ ನಮಗೆ ಕ್ವಿಕ್ ಬೈಟ್ಸ್ ಆಗಬೇಕು. ನಾವು ಎಲ್ಲೇ ಹೋದರೆ ಏನಾದರೂ ನಮಗೆ ಏನು ಪ್ಯಾಕೆಟ್ಸಲ್ಲಿ ಏನು ಸಿಗ್ತದೆ, ಬೇಕರಿಯಲ್ಲಿ ಏನು ಸಿಗ್ತದೆ, ಅದನ್ನು ಕನ್ಸ್ಯೂಮ್ ಮಾಡ್ತೇವೆ. ಅದನ್ನು ಸಾಧ್ಯವಾದಷ್ಟು ನಾವು ಅವಾಯ್ಡ್ ಮಾಡ್ಬೋದು. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ನಾವು ಅದನ್ನು ತಿನ್ಬೋದು. ಇಲ್ಲಾದರೆ ನಾವು ಹೆಲ್ತಿ ಫುಡ್ಸಿಗೆ, ನಮಗೆ ಹಸಿವಾಗಬೇಕಾದ್ರೆ ನಾವು ಪ್ಯಾಕೆಟ್ ಚಿಪ್ಸನ್ನೆಲ್ಲ ತಿನ್ನುವ ಬದಲಿಗೆ ನಾವು ಹೋಗಬೇಕಾದ್ರೆ ನಮ್ಮ ಬ್ಯಾಗಲ್ಲಿ ವೆಹಿಕಲಲ್ಲಿ ಒಂದು ಇಷ್ಟು ಡ್ರೈ ಫ್ರೂಟ್ಸನ್ನು ಕ್ಯಾರಿ ಮಾಡುವಂಥದ್ದು ಒಂದು ಟ್ರೈ ಮಾಡ್ಬೋದು. ಹಾಗೆ ಮನೆಯಲ್ಲಿರುವ ಟೈಮಲ್ಲಿ ನಾವು ಇದರ್ ಫ್ರೂಟ್ಸ್ ಆರ್ ರಾ ವೆಜಿಟೇಬಲ್ಸ್, ಇಲ್ಲಾದರೆ ಈ ಸ್ಪ್ರೌಟೆಡ್ ಗ್ರೈನ್ಸ್ ಎಲ್ಲ ಇರ್ತದೆ, ಮೊಳಕೆ ಬರಿಸಿದ ಕಾಳು, ಇದನ್ನೆಲ್ಲ ನಾವು ಕನ್ಸ್ಯೂಮ್ ಮಾಡ್ಕೊಬೋದು. ಇದರಲ್ಲಿಂದ ನಮಗೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಆಗ್ತದೆ, ಫುಡ್ ಕೂಡ ನಾವು ಆರೋಗ್ಯಕರವಾದ ಫುಡ್ ಸೇವನೆ ಮಾಡಿದಾಗೆ ಆಗ್ತದೆ. ಸೊ ಹಾಗಾಗಿ ಈ ಒಂದು ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡಿಕೊಂಡ್ರೆ ಮೋಸ್ಟ್ ಪ್ರೊಬೆಬ್ಲಿ ನಮ್ಮ ಹೆಲ್ತ್ ಇಶ್ಯೂಸು ರಿಸಾಲ್ವ್ ಆಗ್ಬೋದು. ಹಾಗೆ ನಮ್ಮ ವೆಯ್ಟ್ ಲಾಸ್ ಕನ್ಸರ್ನ್ ಈಗಿನ ಜನ್ರೇಷನಲ್ಲಿ ಏನಿದೆ, ಆ ವೆಯ್ಟ್ ಲಾಸ್ ಕೂಡ ನಾವು ಆನ್ಸರ್ ಮಾಡಿದಾಗೆ ಆಗ್ತದೆ. ಹೋಪ್ಫುಲಿ ನಿಮಗೆ ಈ ಟಾಪಿಕ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಈ ಟಿಪ್ಸನ್ನು ಕೊಡ್ತಾ ಕೊನೆಯದಾಗಿ ನಿಮಗೆ ಹೇಳುವಂಥದ್ದು ಏನಂತ ಹೇಳಿದರೆ, ಆರೋಗ್ಯಮಯ ಸಂತಸಮಯ ಜೀವನ ನಿಮ್ಮದೆಲ್ಲರಿಲ್ಲದೂ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು.